தன்னே மாற்றப்பட்டு இந்த ஒரு சாசகராக இருக்கே யோக்கியரா யோக்கியரா ಮಾಡಬೇಕು. ಇವತ್ತು ರಾಜೀನಾಮೆ ಕೊಟ್ಟರಲ್ಲ, ಎರಡು ಬಾರಿ ಯಶವಂತಪುರ ಕ್ಷೇತ್ರದ ಜನ ಆಯ್ಕೆ ಮಾಡಿದ್ರಲ್ಲ, ನಿಮ್ಮನ್ನ ಕೇಳಿದ್ರ ರಾಜೀನಾಮೆ ಕೊಟ್ಟಿದೆ ಅಂತ ಕೇಳಿದ್ರಿ? ಕೇಳಿಲ್ಲ. ನಿಮ್ಮನ್ನ ಕೇಳಿದ್ರೆ ರಾಜೀನಾಮೆ ಕೊಟ್ಟಿದ್ದಾರಲ್ಲ, ನಿಮ್ಗೆ ಅಗೌರವ ಮಾಡಿದಾಗಲ್ವಾ? ಅಗೌರವ ಮಾಡಿದಾಗಲ್ವಾ? ನಿಮಗೆ ಅಗೌರವ ಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ ದ್ರೋಹ ಮಾಡಿ, ಕಾಂಗ್ರೆಸ್ ನಾಯಕತ್ವಕ್ಕೆ ದ್ರೋಹ ಮಾಡಿ ಭಾರತೀಯ ಜನತಾ ಪಕ್ಷಕ್ಕೆ ಹೋಗಿದ್ದಾರಲ್ಲ, ಅವ್ರು ಏನ್ ಮಾಡಬೇಕು? ಏನ್ ಮಾಡಬೇಕು? ಈ ಚುನಾವಣೆಯಲ್ಲಿ ಹೀನಾಯವಾಗಿ ಅವರನ್ನು ಶೋಷಿಸಿದ್ರೆ ಬರೀ ಅವರೊಬ್ಬರಿಗೆ ಅಲ್ಲ, ಇಡೀ ದೇಶಕ್ಕೆ ಸಂದೇಶವಿರುತ್ತದೆ. ಮತ ಕೊಟ್ಟಂತ ಮತದಾರರಿಗೆ ದ್ರೋಹ ಮಾಡಬಾರದು, ಟಿಕೆಟ್ ಕೊಟ್ಟಂತ ಪಕ್ಷಕ್ಕೆ ದ್ರೋಹ ಮಾಡಬಾರದು, ಟಿಕೆಟ್ ಕೊಡಿಸಿದಂತ ನಾಯಕರಿಗೆ ದ್ರೋಹ ಮಾಡಬಾರದು ಅಂತೇಳಿ ಮೆಸೇಜ್ ಇಡೀ ದೇಶಕ್ಕೆ ಹೋಗ್ತದೆ. ತಕ್ಕ ಪಾಠವನ್ನ ಕಲಿಸಲಾಗ್ತದೆ. ಆ ಕೆಲಸವನ್ನ ಡಿಸೆಂಬರ್ 5ನೇ ತಾರೀಕು ತಾವು ಮಾಡಬೇಕು ಅಂತೇಳಿ ತಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆಯನ್ನು ಮಾಡ್ತೀರಿ ಅಲ್ವಾ? ನಂಬಿಕೆ ಬಹಳ ಚೆನ್ನಾಗಿ ಇದ್ರಪ್ಪ. ಬೈತಿ ಬಸವರಾಜ, ಮುನಿರತ್ನ, ಸೋಮಶೇಖರ ಇವ್ರನ್ನ ಎಸ್ಪಿಎಂ ಅಂತ ಕರೆಯೋದು. ಎಸ್ಪಿಎಂ ನೀನೆ ಮಾಡಿದ ಎಸ್ಪಿಎಂ ಏನ್? ಮೂರ್ ಜನ ಗೊತ್ತಾಗ ಬಂದ್ರು. ಕೋಟಿಗಟ್ಟಲೆ ಅನುದಾನ ತಗೊಂಡು ಪಕ್ಷಕ್ಕೆ ದ್ರೋಹ ಮಾಡಿದ್ರಲ್ರಿ, ಈ ಜನರಿಗೆ ದ್ರೋಹ ಮಾಡಿದ್ರಲ್ರಿ, ಜನರಿಗೆ ದ್ರೋಹ ಮಾಡಿದ್ರಲ್ರಿ, ನೀವು ಸಾರ್ವಜನಿಕ ಜೀವನದಲ್ಲಿ ಇರ್ಲಿಕ್ಕೆ ಲಾಯಕ್ಕ ನಾಲಾಯಕ್ಕ ಅಂತೇಳಿ ಇವತ್ತು ಜನ ತೀರ್ಮಾನ ಮಾಡಬೇಕಾಗ್ತದೆ. ನಮ್ಮ ದೇಶದಲ್ಲಿ ಪ್ರಜಾಪ್ರಭುತ್ವ ಹಾಳಾಗ್ತದೆ. ಅಯಾರಾಮ್ ಬಯಾರಾಮ್ ಇನ್ನೊಂದು ಪಕ್ಷದಿಂದ ಇನ್ನೊಂದು ಪಕ್ಷಕ್ಕೆ ಹೋಗೋದು, ಒಂದು ಪಕ್ಷದಲ್ಲಿ ಗೆದ್ದು ಇನ್ನೊಂದು ಪಕ್ಷಕ್ಕೆ ಹೋಗೋದು, ಇದನ್ನು ನಿಲ್ಲಿಸಬೇಕು ಅಂತೇಳಿ 1985ನೇ ಇಸ್ವಿನಲ್ಲಿ ರಾಜೀವ್ ಗಾಂಧಿಯವರು ಸಂವಿಧಾನಕ್ಕೆ 10ನೇ ಷೆಡ್ಯೂಲ್ ಅನ್ನು ಸೇರಿಸಿ ಪಕ್ಷಾಂತರ ನಿಷೇಧ ಕಾಯ್ದೆಯನ್ನ ಜಾರಿಗೆ ತಗೊಂಡ್ರು. ಉದ್ದೇಶ ಪಕ್ಷಾಂತರ ಪಿಡುಗು ನಿಲ್ಲಬೇಕು, ಇದರಿಂದ ಪ್ರಜಾಪ್ರಭುತ್ವಕ್ಕೆ ಮಾರಕ ಆಗ್ತದೆ, ಪ್ರಜಾಪ್ರಭುತ್ವ ಉಳಿಯಬೇಕು, ಸಂವಿಧಾನ ರಕ್ಷಣೆಯಾಗಬೇಕು, ಚುನಾಯಿತ ಸರ್ಕಾರಗಳು ಬಿತ್ತೋಗ್ಬಾರದು, 5 ವರ್ಷ ಸರ್ಕಾರ ಮಾಡಬೇಕು ಅಂತೇಳಿ ಪಕ್ಷಾಂತರ ನಿಷೇಧ ಕಾಯ್ದೆಯನ್ನು ತಂದರು. ಇವತ್ತು ಮತ್ತೆ ಅಯಾರಾಮ್ ಗಯಾರಾಮ್ ಅಯಾರಾಮ್ ಗಯಾರಾಮ್ ಶುರು ಮಾಡಿದ್ದಾರೆ ಇವರು. ಇದೇ ಸೋಮಶೇಖರ್, ಬೈತಿ, ಬಸವರಾಜ್ ಇವರೆಲ್ಲ ಏನು ಕಾರಣ ಕೊಡೋದು? ಕುಟ್ಟಿ ನೆಪಗಳನ್ನು ಹೇಳೋದು, ರಮೇಶ್ ಕುಮಾರ್ ಅವರು ಬೇಕು ಅಂತ ನಮ್ಮನ್ನು ಅನರ್ಹರನ್ನ ಮಾಡಿದ್ದಾರೆ ಅಂತ ಹೇಳೋದು, ಸಿದ್ದರಾಮಯ್ಯ ಅವರು ರಮೇಶ್ ಕುಮಾರ್ ಹೇಳಿ ಅನರ್ಹರನ್ನಾಗಿ ಮಾಡಿದ್ರು ಅಂತ ಹೇಳೋದು, ಅದಕ್ಕೋಸ್ಕರ ಬಾಯಿ ಬಂದಾಗ ಮಾತಾಡೋದು. ಯಾವ ಬಾಯಿನಲ್ಲಿ ನಮ್ಮನ್ನು ಉಗುಳ್ತಾ ಇದ್ರು, ಆಡಿ ಉಗುಳ್ತಾ ಇದ್ರು, ಅದೇ ಬಾಯಿಯಿಂದ ಇವತ್ತು ನಮ್ಮ ಟೀಕೆ ಮಾಡ್ತಾ ಇದ್ರಲ್ಲ, ನಿಮ್ಗೇನಾದ್ರು ಭವಿಷ್ಯತ್ವ ಇದೆಯಾ ಅಂತೇಳಿ ಪ್ರಶ್ನೆ ಮಾಡಬೇಕಾಗ್ತದೆ. ಭವಿಷ್ಯತ್ವ ಇದೆಯವರಿಗೆ,
ಭಾವನೆಗೆ ಒಂದಿರಬೇಕು ಮನುಷ್ಯನಿಗೆ. ಎರಡು ನಾಲಿಗೆಗಳಿರಬಾರದು. ನಮ್ಮ ಜೊತೆ ಇದ್ದಾಗ ನಮ್ಮನ್ನ ಇಂದ್ರ ಚಂದ್ರ ಅಂತ ಹೋಗ್ಬಿಡೋದು. ಈಗ ಇವಾಗ ಮಾತಾಡಬೇಕು. ನಮ್ಮ ಅಧ್ಯಕ್ಷರು ದಿನೇಶ್ ಗುಂಡೂರಾವ್ ಅವರಿಗೆ ಅಶ್ಲೀಲವಾದಂತ ಪದಗಳನ್ನು ಬಳಸಲು, ಇದು ಸಂಸ್ಕೃತಿನ ಸಂಸಕ ನಿಮ್ಗೇನಾದ್ರು ಮಾನ ಮರ್ಯಾದೆ ಏನಾದ್ರು ಇದೆಯಂದ್ರೆ ಯಾಕೆ ಇಷ್ಟೊಂದು ಮಾರ್ಗ ಹಾಕ್ಬಿಟ್ರಿ ನೀವು? ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಶಾಸಕರಾದವರು ಇಲ್ಲಿ 480,000 ಮತದಾರರಿದ್ದಾರೆ. 480,000 ಪ್ರತಿನಿಧಿಯಾಗಿ ನಿಮಗೆ ಒಳ್ಳೆ ಭಾಷೆ ಮಾತಾಡಲಿಕ್ಕೆ ಬರದೇ ಮೇಲೆ ನೀವು ಏನು ಸಮಾಜ ಉದ್ಧಾರ ಮಾಡ್ತೀರಿ? ನೀವು ಏನ್ ಸಮಾಜ ಸೇವೆ ಮಾಡ್ತೀರಿ? ನೀವು ಯಾತಕ್ಕೋಸ್ಕರ ನೀವು ಎಂಎಲ್ಎ ಆಗಬೇಕು? ಯಾತಕ್ಕೋಸ್ಕರ ಮಂತ್ರಿ ಆಗಬೇಕು? ಈಗ ಯಡಿಯೂರಪ್ಪ ಆಸೆ ತೋರಿಸ್ಬಿಟ್ಟಿದ್ದಾರೆ, ನಿಮ್ಮನ್ನು ಮಂತ್ರಿ ಮಾಡ್ತೀವಿ, ಮಂತ್ರಿ ಮಾಡ್ತೀವಿ. ಗೆದ್ದರಲ್ವೇನಪ್ಪ ನೀವು ಮಂತ್ರಿ ಆಗಿದ್ರು? ಅವ್ರು ಗೆಲ್ಲದೇ ಇಲ್ವಲ್ಲ? ಮಂತ್ರಿ ಆಗ್ತೀವಿ. ನಾನು ಹೇಳಿದ್ದೆ ಅವರಿಗೆ, ನೋಡಪ್ಪ 2 ವರ್ಷ ಸುಮ್ಮನಿರು, 2 ವರ್ಷದ ಮೇಲೆ ನೀನು ಮಂತ್ರಿ ಮಾಡ. ನೀನು 2 ಸಾರಿ ಎಂಎಲ್ಎ ಆಗಿದೀಯ, ನಿಮ್ಗೆ ಒಂದು ಅವಕಾಶ ಕೊಡೋಣ. ಕೇಳಬೇಕು ಮೇಡಮ್? ಸದ್ಯಕ್ಕೆ ನೀನು ಬಿಡಿಎ ಚೇರ್ಮನ್ ಆಗಿರು, ಒಂದು ದೊಡ್ಡ ಸಂಸ್ಥೆ ಅದು. ಇಡೀ ಬೆಂಗಳೂರು ನಗರಕ್ಕೆ ಬಿಡಿಎ ಸಂಸ್ಥೆ ಆಗಪ್ಪ ಅಂತ ಹೇಳಿದ್ರು. ಕೇಳಲಿಲ್ಲ, ರಾತ್ರಿ ತಂದು ಬಿಡೋದು. 2.5 ತಿಂಗಳು ಭಾಗ್ಯದಲ್ಲಿ ಕ್ಷೇತ್ರ ಬರುತ್ತು, ಮನೆ ಮಠ ಬಿತ್ತು. ಅಲ್ಲಿದ್ರಲ್ಲ ಅದು ನೋಡ್ಕೊತ ಇದ್ದವ್ರು ಯಾರು? ಮಿಸ್ಟರ್ ಮಿಶ್ರಾ, ಮಿಸ್ಟರ್ ಮಿಶ್ರಾ ಯಡಿಯೂರಪ್ಪ ಹೇಳಿದ್ದಾರೆ 2.5 ತಿಂಗಳು ಮುಂಬೈನಲ್ಲಿ 17 ಜನ ಶಾಸಕರನ್ನ ನೋಡ್ಕೊಂತ ಇದ್ದವರು ಅಮಿತ್ ಶಾ ಅವರು. ನಾನಲ್ಲ, ಅದು ಆಡಿಯೋ ಕ್ಲಿಪ್ ನೋಡಿದ್ದೇನೆ. ಪಕ್ಷಾಂತರಕ್ಕೆ ಈ ದೇಶದ ಹೋಮ್ ಮಿನಿಸ್ಟರ್ ಅಮಿತ್ ಶಾ, ಯಡಿಯೂರಪ್ಪ ಈ ರಾಜ್ಯದ ಮುಖ್ಯಮಂತ್ರಿ, ಪಕ್ಷಾಂತರಕ್ಕೆ ಕುಮ್ಮಕ್ಕೆ ಕೊಡ್ತಿರಲ್ಲಿ ನೀವು ಅಧಿಕಾರದಲ್ಲಿ ಉಳಿಲಿಕ್ಕೆ ಯಾವ ನೈತಿಕತೆ ಇದೆ ನಿಮಗೆ? ನೀವು ಯಾವ ನೈತಿಕತೆ ಇಲ್ಲ. ಯಡಿಯೂರಪ್ಪನವರು 4 ತಿಂಗಳಾಯ್ತ ಬಂದು ಮುಖ್ಯಮಂತ್ರಿ ಆಗಿ 4 ತಿಂಗಳಿಂದ ಇವರನ್ನ ಅನರ್ಹ ಶಾಸಕರನ್ನ ಇವ್ರು ಸಂರಕ್ಷಣೆ ಮಾಡೋದಲ್ಲಿ ಆಗಿದೆ. ಈಗ ಎಲ್ಲ ಕಡೆ ಹೋಗಿ ಘೋಷಣೆ ಮಾಡ್ತಾ ಇದ್ದಾರೆ, ನಾವು ಇಷ್ಟು ದುಡ್ಡು ಕೊಡ್ತೀವಿ, ಅಷ್ಟು ದುಡ್ಡು ಕೊಡ್ತೀವಿ ಅಂತೇಳಿ. ನಾನು 3,000 ಕೋಟಿ ಕೊಟ್ಟದ್ದು ಇದು ಅಭಿವೃದ್ಧಿ ಆಗಿರೋದು ಯಶವಂತಪುರ ಕ್ಷೇತ್ರ. ನೀವು ಕ್ರೆಡಿಟ್ ತಗೊಳ್ಕೋಗಿದ್ದೀರಾ? ಇವತ್ತು ಏನಾದರೂ ಯಶವಂತಪುರದಲ್ಲಿ ಅಭಿವೃದ್ಧಿ ಕೆಲಸ ಆಗಿದ್ರೆ ಅದರ ಶ್ರೇಯಸ್ಸು ಕಾಂಗ್ರೆಸ್ ಸೇರಬೇಕೇ ಹೊರತು ಸೋಮಶೇಖರಲ್ಲ. ಬಿಜೆಪಿ ಒಂದು ಕೋಮುವಾದಿ ಪಕ್ಷ, ಕೋಮುವಾದಿ ಪಕ್ಷ. ಸಮಾಜವನ್ನು ಒಡಿತಕ್ಕಂಥ ಪಕ್ಷ, ಜಾತಿ ಜಾತಿಗಳನ್ನೇ ಎತ್ತಿಕಟ್ಟಿ ಧರ್ಮ ಧರ್ಮಗಳ ನಡುವೆ ಸಂಘರ್ಷವನ್ನು ಉಂಟು ಮಾಡಿ ಅಶಾಂತಿಯನ್ನು ಉಂಟು ಮಾಡ್ತಕ್ಕಂಥ ಪಕ್ಷ. ಈ ಕ್ಷೇತ್ರದಲ್ಲಿ ಬಹಳಷ್ಟು ಜನ ಅಲ್ಪಸಂಖ್ಯಾತರಿದ್ದಾರೆ. ದೊಡ್ಡ ಕ್ಷೇತ್ರ ಇದೆ, 480,000. ನಾನು ಟಿಪ್ಪು ಜಯಂತಿ ಮಾಡ್ತಾ ಇದ್ದೆ,
ಇದೇ ಯಡಿಯೂರಪ್ಪ, ಇದೇ ಜಗದೀಶ್ ಶೆಟ್ಟರ್, ಅಶೋಕ ಇವರು ಅಧಿಕಾರದಲ್ಲಿ ಇದ್ದಿದ್ದಾಗ ಟಿಪ್ಪು ಜಯಂತಿ ಆಚರಣೆ ಮಾಡಿ ಟಿಪ್ಪು ಪೇಟ ಹಾಕೊಂಡು ಟಿಪ್ಪು ಕಡ್ಗ ಹಿಡ್ಕೊಂಡು ಟಿಪ್ಪು ಡ್ರೆಸ್ ಹಾಕೊಂಡು ಟಿಪ್ಪು ಒಬ್ಬ ದೇಶಭಕ್ತ ಮಹಾಪರಾಕ್ರಮಿ. ಈಗ ಅದೇ ನನಗೆ ಟಿಪ್ಪು ಒಬ್ಬ ಕೋಮುವಾದಿ ಅಂತ ಹೇಳ್ತೀರಲ್ಲ ಯಡಿಯೂರಪ್ಪ, ಇವತ್ತು ಪಠ್ಯ ಪುಸ್ತಕದಿಂದ ತಗಲಾಕ್ಬೇಕು ಅವ್ರನ್ನ ಅಂತ ಹೇಳ್ತೀರಲ್ಲ. ಬ್ರಿಟಿಷ್ನವರ ವಿರುದ್ಧ 4 ಯುದ್ಧಗಳನ್ನ ಮಾಡಿದ್ರು, ಅದನ್ನೇ ನಾವು ಮೈಸೂರು ಯುದ್ಧಗಳು ಅಂತ ಕರಿತೀವಿ. ನಾವು 2 ಯುದ್ಧಗಳನ್ನ ಗೆದ್ದರು, 5 ಟಿಪ್ಪು, 3-4 ಟಿಪ್ಪು ಸೋತರು ಪಾಪ. ಯಾರಿಗೋಸ್ಕರ? ಅವ್ರಿಗೋಸ್ಕರ ಅಲ್ಲ, ಈ ನಾಡಿಗೋಸ್ಕರ. ತಮ್ಮ 2 ಮಕ್ಕಳನ್ನ ಹಣ ಇಟ್ಟಿದ್ರು ಯುದ್ಧದ ಖರ್ಚು ಕೊಡ್ಲಿಕ್ಕೆ ಅಂತೇನೆ. ಅಂತ್ಯವ್ರನ್ನ ಪಠ್ಯ